ಅಯ್ಯಪ್ಪ ನಾನು ನಿನ್ನೆ ದೆವ್ವದ ಪಿಚರ್ ನೋಡಿದೆ ಬೈಕ್ ರಾತ್ರಿ ಎಲ್ಲ ನಿದ್ದೆನೆ ಬರಲಿಲ್ಲ ಕಣೋ ದೆವ್ವ ಇಲ್ಲ ಅಂತ ಹೇಳಿದ್ರೆ ಯಾವ ದೇವನು ಕ್ಷಮಿಸಲ್ಲ ಇದನ್ನೆಲ್ಲ ನಂಬ್ತಾರೇನೋ ದೆವ್ವನು ಇಲ್ಲ ಪುಣಗಣಿನು ಇಲ್ಲ ಯಾಕ ನಂಬಕಾಗಲ್ಲ ಏ ವಿಟಲ ನಮ್ಮ ಊರಿನಲ್ಲಿ ವೆಂಕಟೇಶ ಅಂತ ನನ್ನ ಫ್ರೆಂಡ್ ಒಬ್ಬ ಇದಾನೆ ಅವನು ಫ್ಯಾಕ್ಟರಿ ಕೆಲಸ ಮುಗಿಸ್ಕೊಂಡು ರಾತ್ರಿ 12 ವರೆಗೆ ಸೈಕಲ್ ತುಳ್ಕೊಂಡು ಬರ್ತಾ ಇರಬೇಕಾದ್ರೆ ದೆವ್ವ ಅವನ ಸೈಕಲ್ ಕ್ಯಾರಿಯರ್ ಮೇಲೆ ಬಂದು ಕುತ್ಕೊಂಡು ಬಿಡೋದು ಅಂತ ಕಣೋ ಎಷ್ಟೇ ಬಾರಾದ್ರೂ ಅವನು ತಿರುಗಿ ನೋಡದೆ ಭಯ ಪಟ್ಕೊಂಡು ಹಂಗೇ ತುಳ್ಕೊಂಡು ಹೋಗೋನಂತೆ ಅಯ್ಯೋ ಆಗ ದಡ್ಡ ಸೈಕಲ್ ಮೇಲೆ ದೆವ್ವ ಬರುತ್ತಾ ದೆವ್ವ ಮನಸ್ಸು ಮಾಡಿದ್ರೆ ಕಾರಲ್ಲೇ ಬರ್ತಾ ಇತ್ತು ಅಷ್ಟೇ ಮನಸ್ಸು ಎಲ್ಲರಿ ಇರುತ್ತೆ ಅವನು ಕೀಟ್ಲೇ ಕೊಡಬೇಕು ಅನ್ನೋ ಆಸೆ ಆ ದೆವ್ವಕ್ಕೆ ಇರಬಹುದು ಕಣೋ ಅಯ್ಯೋ ನಮ್ಮ ಕಾಲೇಜ್ ದಿನಗಳಲ್ಲಿ ಒಂದು ಸ್ಟೋರಿ ನಡೆಯಿತು ಹೇಳ್ತೀನಿ ಕೇಳೋ ನಮ್ಮ ಫ್ರೆಂಡ್ ಅಬ್ಬಾಯಿ ಅಂತ ಇದ್ದ ಕಣೋ ಅವನಿಗೆ ರಾತ್ರಿ 12 ಗಂಟೆಗೆ ಹೋಗ್ಬಿಟ್ಟು ಹೊಸ ಗೋರಿ ಮೇಲೆ ಒಂದು ನಿಮ್ಮೆ ನೀಡಬೇಕು ಅಂತ ಹೇಳಿದ್ರು ಜಸ್ಟ್ ಎ ಮಿನಿಟ್ ಯಾ ಪೇಷಂಟ್ ಇರಬೇಕು ಹಲೋ ಡಾಕ್ಟರ್ ವಿಟಲ್ ರ ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ ಕಮ್ ಆನ್ ಟೆಲ್ ಮೀ ವಾಟ್ಸ್ ಯುವರ್ ಪ್ರಾಬ್ಲಮ್ ಶೋ ಮೀ ಯುವರ್ ಲಾಂಗ್ ಟಂಗ್ ನಾನು ಕಣ ಅಬ್ಬಾಯಿ ಮಾತಾಡ್ತಾ ಇರೋದು ಅಬ್ಬಾಯಿ ನೀನೇನು ಏ 100 ವರ್ಷ ಆಯ್ತು ನಿನಗೆ ನಿನ್ನ ವಿಷಯ ನೀ ಮಾತಾಡ್ತಾ ಇದ್ದೀ ಏನಿಲ್ಲಪ್ಪ ನಾನು ಒಂದು ವಾರ ನಿಮ್ಮ ಮನೆಯಲ್ಲಿ ಬರ್ತಾ ಇದೀನಿ ಅದಕ್ಕೆ ಮುಂಚಿತವಾಗಿ ತಿಳಿಸೋಣ ಅಂತ ಫೋನ್ ಮಾಡಿದೆ ಏ ದಡ್ಡ ಇದು ನಿನ್ನ ಮನೆ ಇದ್ದಾಗೆ ಕಣೋ ಬಾರ ಬಾರ ನಾನು ಬಿಡ ಅಂತೀನಿ ನಾನು ಓಕೆ ಮಾ ಥ್ಯಾಂಕ್ ಯು ಬಾಯ್ ಹುಷಾರ್ ಆಹಾ ನೆನೆದವರ ಮನದಲ್ಲಿ ಅಂತ ಅಭಯನ ಮನೆ ಬರ್ತಾ ಇದನಲ್ಲ ಅದೇ ಅಣ್ಣ ಹೊಸ ಗೋರಿ ನಿಂಬೆಹಣ್ಣು ಅವರೇನ ಹೌದು ಕಂದ ಅಣ್ಣ ಅಣ್ಣ ನೀ ನಾ ನಿಂಬೆಣ್ಣ ಕತೆ ಮುಂದುವರಿಸು ಇಲ್ಲ ಹೇಗಾದರೂ ಮಾಡಿ ಅಭಯಗೆ ನಾನು ಹೆದರಿಸಬೇಕಲ್ಲ ಹ ನೀವು ಬ್ರನ್ ಹೆಲ್ಪ್ ಮಾಡ್ತೀರಾ ಅಭಯನ ನೀವು ಯಾಕೆ ಹೆದರಿಸಬೇಕು ಓ ಹೇಳ್ತೀನಿ ಕೇಳೇಲಿ ಕಾಲೇಜ್ ಡೇಸ್ ಅಲ್ಲಿ ನನಗೆ ದೆವ್ವ ಯುವ ಅಂತ ಹೆದರಿಸಿ ಬಾಯಿಗೆ ನಿಂಬೆಣ್ಣ ತುರುಕಿಬಿಡಿದ ಚೆ 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 ಎಲ್ಲರ ಮುಂದೆ ಎಂತ ಅವಮಾನ ಗೊತ್ತಾ ನಾನು ಅವಮಾನಕ್ಕೆ ಸೇಡ್ ತೀರಿಸಿಕೊಳ್ಳಬೇಕು ಅಂತ ಚಾಲೆಂಜ್ ಕಟ್ಟಿದೆ ಆಗಿರಲಿಲ್ಲ ಆದ್ರೆ ಇವತ್ತು ಅವನೇ ನಮ್ಮ ಮನೆಗೆ ಬರ್ತಿದಾನೆ ಆ ಮುರಾರಿ ಕುಂಕುಮ ತಾಂಬೂಲ ಸಮೇತ ನನಗೆ ಅವಕಾಶ ಮಾಡ್ಕೊಟ್ಟಿದ್ದಾನೆ ಓ ಹೌದಾ ಅಣ್ಣ ಮತ್ತೆ ಹಾಗಾದ್ರೆ ಈ ವಿಷಯದಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಆ ಲೇ ನೀನು ಆಯ್ತು ನಾನು ನಿಮ್ಮ ಸಪೋರ್ಟ್ ಗೆದಿನಿ ಓ ಥ್ಯಾಂಕ್ ಯು ವೆರಿ ಮಚ್ ಲೇ ರಂಗ ಅವನ ಶರಬತ್ ಹಿಂದಿರೋ ನಿಂಬೆಣ್ಣ ತರ ಮಾಡಬೇಕು ಆ ರೀತಿ ಯಾವುದಾದ್ರು ಒಂದು ಸೂಪರ್ ಸುಪ್ರೀಂ ಐಡಿಯಾ ಕೊಡು ಅಲ್ಲ ಎಂತ ಟೈಮಲ್ಲಿ ಐಡಿಯಾ ಕೇಳ್ಬಿಟ್ಟಿಯೋ ಯಾಕೋ ಏನಾಯ್ತು ದೊಡ್ಡ ರೋಗ ಹೋದ ವಾರ ಯಶವಂತ ಪುರದ ಮಂಡಿನಲ್ಲಿ 50 ಕೆಜಿ ಅಕ್ಕಿ ಸಾಲ ತಗೊಂಡಿದ್ದೆ ಅದರ ಬಾಬತ್ತು 1200 ರೂಪಾಯಿ ನನ್ನ ತಲೆಯಲ್ಲಿ ಕೊರಿತಾ ಇದೆ ಕಣೋ ಹಾಗೋಗಿ ನಾನೇ ಕೊಡ್ತೀನಿ ಮೊದಲು ಐಡಿಯಾ ಕೊಡು ನಾನು ಅಭಯ ಅಂತ ವಿಠಲ್ ಫ್ರೆಂಡ್ ಯಾಕೆ ಅಳ್ತಾ ಇದ್ದೀರಾ ನಿಮಗೆ ಕಾಯ್ತಾ ಇದ್ವಿ ಏನಿದು ಸಮಾಧಾನ ಮಾಡ್ಕೊಡು ನನಗೆ ಸಮಾಧಾನ ಮಾಡ್ತೀಯ ವಿಶಾಲು ನಿಮ್ಮ ಯಜಮಾನರು ಹೋದ್ರಲ್ವಾ ಮೇಡಮ್ ನಿಮ್ಮ ಸ್ಥಿತಿ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಪ್ಲೀಸ್ ಅಳ್ಬೇಡ ಮೇಡಮ್ ವಿಶಾಲು ನಾವಿಬ್ರು ಒಂದೇ ದುಃಖದ ಬೋಟಲ್ಲಿ ಇದ್ದೀವಿ ಆದ್ರೆ ಏನ್ ಮಾಡಕ್ಕೂ ಆಗೋದಿಲ್ಲ ಆ ದೇವ್ರು ಆ ಕಾಲದಲ್ಲಿ ಟೆಲಿಗ್ರಾಮ್ ಕೊಟ್ಟು ಇಬ್ರು ಕರ್ಸ್ಕೊಂಡ್ಬಿಟ್ಟಲ್ಲ ವಿಷಯನು ನೋಡಿ ವಿಜಯ ಹೇಗೆ ಅಂತ ನಾನು ಅಭಯ ಅಂತ ವಿಠಲ್ ರ ಫ್ರೆಂಡು ಅಣ್ಣ ನಾನು ಕಥಾ ಲೇಖಕಿ ತಾತ ನಮ್ಮ ಅಣ್ಣನ ತಂಗಿ ನಮ್ಮ ಅತ್ತಿಗೆ ನೀವು ಡಿಸ್ಟರ್ಬ್ ಮಾಡಬೇಡಿ ನಮ್ಮ ಅಣ್ಣನ ಧ್ಯಾನ ಮಾಡ್ತಾ ಇದ್ದಾರೆ ನಿಮ್ಮ ಅಣ್ಣ ಫೋಟೋ ಒಳಗೆ ಯಾವಾಗ ಹೋದ ಅಯ್ಯೋ ಅದು ದೊಡ್ಡ ಕತೆ ನಮ್ಮ ಅಣ್ಣ ಮತ್ತೆ ರಂಗನಾಥ್ ಅಂಕಲು ಯಮನ್ ಫೋಟೋಗೆ ಕಟ್ ಹಾಕ್ಸ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ರು ಯಮನ್ ಫೋಟೋನ ನಾನ್ ಕೇಳೇ ಇಲ್ಲ ಅವರಿಬ್ರು ಮೋಟರ್ ಸೈಕಲ್ ಮೇಲೆ ಬರ್ಬೇಕಾದ್ರೆ ಅವ್ರ ಮಧ್ಯೆ ಫೋಟೋ ಇತ್ತು ಆಮೇಲೆ ಇವನು ಯಾವ್ದೋ ಒಂದ್ ಲಾರಿ ಹುಡುಕೊಂಡ್ ಬಂದಿದೆ ಇವರು ರಸ್ತೆ ತಪ್ಪಿಸಿ ಹೊಲದ ಕಡೆ ಹೋಗಿದ್ದಾರೆ ಆದ್ರೆ ಲಾರಿ ಹೊಲದ ಕಡೆಗೂ ಬಂದಿದೆ ಆ ಹೊಲದಿಂದ ಇವರು ಮತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸಿದ್ರಂತೆ ಆ ಲಾರಿ ಅಲ್ಲಿಗೂ ಬಂದ್ಬಿಡ್ತಂತೆ ಅಂದ್ರೆ ಬೇಕು ಬೇಕು ಅಂತಾನೆ ಅಟ್ಟಿಸ್ಕೊಂಡ್ ಬಂದು ಲಾರಿ ಹರಿಸಿದ್ದಾರೆ ಹೌದು ನಾವು ಮೊದ್ಲು ಹಾಗೆ ತಿಳ್ಕೊಂಡಿದ್ವಿ ಆದ್ರೆ ಆಮೇಲೆ ಪೊಲೀಸ್ ರಿಪೋರ್ಟ್ ಬಂತು
ಇದಕ್ಕೆಲ್ಲಾ ಕಾರಣ ಅವರ ಕೈಯಲ್ಲಿ ಇದ್ದ ಯಮ್ಮನ್ ಫೋಟೋ ಅಂತೆ. ನಿಜ ಏನು ಅಂತಂದ್ರೆ ಆ ಲಾರಿನ ಡ್ರೈವರ್ ಓಡಿಸ್ತಿರ್ಲಿಲ್ವಂತೆ, ಅದನ್ನ ಓಡಿಸ್ತಿದ್ದು ದೆವ್ವ. ಈಗ ಯಾಕೆ ಆ ವಿಷಯನ ಸುಮ್ಮನೆ ಇರಿ ನೀವು. ಮುಂದಿನ ಭಾನುವಾರಕ್ಕೆ 11 ದಿನ ತುಂಬುತ್ತೆ. ಅವ್ರು ಬದುಕಿದ್ದಾಗ ಎಷ್ಟು ಸಂತೋಷವಾಗಿ ಹೇಳ್ಕೊತಿದ್ರು ಗೊತ್ತಾ, ಅಭಯ್ ಬರ್ತಾನೆ ಅಭಯ್ ಬರ್ತಾನೆ ಅಂತ. ಆದ್ರೆ ಅವ್ರು ಸತ್ಮೇಲೆ ಒಂದ್ ವಿಷಯ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಸತ್ತೋಗಿರೋ ವಿಷಯನ ಅಭಯ್ಗೆ ಹೇಳ್ಬೇಡ, ಅವ್ನು ನನ್ನ ಕ್ಲೋಸ್ ಫ್ರೆಂಡ್, ಈ ವಿಷಯ ಗೊತ್ತಾದ್ರೆ ಅವನು ಕ್ಲೋಸ್ ಆಗ್ಬಿಡ್ತಾನೆ. ಮೇಡಮ್ ಅವರಿಬ್ರು ಇನ್ನು ಸತ್ತಿಲ್ಲ ಮೇಡಮ್. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? 11 ದಿನದವರೆಗೂ ಆತ್ಮಗಳು ಅಲ್ದಾಡ್ತಿರುತ್ತೆ ಅಂತಾರಲ್ಲ, ಹಾಗೆ ಇವರಿಬ್ರು ಈ ಮನೇಲಿ ಎಲ್ಲ ಓಡಾಡ್ಕೊಂಡಿರ್ತಾರೆ. ಇಲ್ಲ ಇರ್ತಾರ ಅಕ್ಕ, ಅಕ್ಕ ಅಕ್ಕ ಈ ಬಾಟ್ಲಲ್ಲಿ ಬನ್ಸ್ ಇಟ್ಟಿದೀವಲ್ಲ, ಇದನ್ನೇನ್ ಮಾಡೋದು? ಏನ್ ಬನ್ಸ್ ಇಟ್ಟಿದ್ದೀರಾ? ಹೌದು ಇದೇ ಭೂತಾನೆ, ನಮ್ಮಿಬ್ರು ಯಜಮಾನ್ರನ್ನು ಕೊಂದಿತ್ತು. ಮತ್ತೆ ಈ ಭೂತಾನ ಸಮುದ್ರದ ವಿಸರ್ಜನೆ ಮಾಡ್ಬಿಟ್ಟಲ್ಲ, ಅದಕ್ಕಿಂತ ಮೊದಲು ಹೀರೋ ಮೊದ್ಲು ನಿಮ್ಮ ಅಣ್ಣ ಬರ್ಲಿ. ಅಭಯ್ ಅವ್ರೆ ಮೊದ್ಲು ನೀವ್ ರೂಮ್ಗೆ ಹೋಗ್ಬಿಡಿ, ನೀವಿದ್ರೆ ಅವ್ರು ಬರೋದಿಲ್ಲ. ಸಲಿ ಮೇಲೆ ಎಲ್ಲಿ ಯಾರೋ ಫ್ರೆಂಡ್ ಬಂದಿರೋಂತೆ? ಫ್ರೆಂಡ್ಸ್ ರಕ್ತ ರುಚಿ ಜಾಸ್ತಿ ಇರ್ಬೋದು. ಕಮಾನ್ ಎ ಪಾಸಿಟಿವ್, ಕಮಾನ್ ಬಿ ಪಾಸಿಟಿವ್, ಕಮಾನ್ ಓ ಪಾಸಿಟಿವ್, ಕಮಾನ್ ಎ ಬಿ ಪಾಸಿಟಿವ್, ಓ ನೆಗೆಟಿವ್. ಈ ಭೂತನ್ ತಗೊಂಡೋಗಿ ಸಮುದ್ರದಲ್ಲಿ ಬಿಸಾಕ್ ಬನ್ನಿ. ಯಾ ಯಾ ಮೊದಲು ನಾವೇ ಹೋಗಿ ಈ ಭೂತನ ಸಮುದ್ರಕ್ಕೆ ಈಗ ಹೋಗಿ. ಕಮಾನ್ ನಿಮ್ಮನ್ ಕಂಡ್ರೆ ಅವ್ರಿಗೆಷ್ಟು ಪ್ರೀತಿ ಗೊತ್ತಾ, ಯಾವಾಗ್ಲೂ ಲಲ್ತಾ ಲಲ್ತಾ ಹೇಳ್ತೀನ್ ಕೇಳೆ, ಲಲ್ತಾ ಲಲ್ತಾ. ಅಭಯ್ ಅಭಯ್ ಜ್ಞಾಪಕಕ್ಕೆ ಬರ್ತಿದ್ದಾನೆ ಅಂತಿದ್ರು. ಹೌದೇನು? ಹೌದು ಯಾವಾಗ್ಲೂ ನಿಮ್ ಬಗ್ಗೆನೇ ಮಾತಾಡೋರು. ಒಂದ್ ಕತ್ತೆ ನೋಡಿದ್ರು ಸಹ ಅಯ್ಯೋ ಇದ್ರ ಮುಖ ನಮ್ಮ ಅಭಯ್ ತರನೇ ಇದೆಯಲ್ಲ ಅಂತಾನು ಹೇಳೋರು ಗೊತ್ತಾ. ನಿಮ್ ಮುಖ ಯಾವ ಕಡೆಯಿಂದ ಕತ್ತೆ ತರ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ, ಅದೇ ಕಣೆ ಸಿಲ್ಲಿ ಕತ್ತೆ ವೈಶಿಷ್ಟ್ಯ. ಕತ್ತೆ ವಿಚಾರ ಬಿಟ್ಟು ನಿಮ್ಮ ಅಣ್ಣನ ವಿಚಾರ ಮಾತಾಡಿ. ನಮ್ಮ ಅಣ್ಣ ಹೇಳ್ತಿದ್ದ ಅಭಯ್ ನನ್ ಜೊತೆ ಇದ್ದಿದ್ರೆ ನಾನು ಅವನ್ನ ಕರ್ಕೊಂಡು ಹೋಗ್ಬೋದಿತ್ತು ಅಂತ. ಎಲ್ಲಿಗಂತೆ? ಮೇಲಕ್ಕೆ. ಯಾರಿಗೆ ಭೂತ ವಿಸರ್ಜನೆ ಮಾಡಿದ ಆಯ್ತು ಅಣ್ಣ. ನಾನ್ಸನ್ ತೀರ್ಥ ಕೊಟ್ಟಿದ್ದಾರೆ. ಹೌದಾ? ಎಲ್ರಿಗೂ ಕೊಡೋ, ಕುಡಿಯೋಣ, ನೀವು ತಗೊಳ್ಳಿ, ಇದು ಸಮುದ್ರದ ನೀರ್ ಅಷ್ಟೇ. ಹೌದು ಭೂತ ವಿಸರ್ಜನೆ ಟೈಮಲ್ಲಿ ಪುರೋಹಿತರು ತುಂಬಿಕೊಟ್ರು, ತಗೊಳ್ಳಿ. ಇಷ್ಟು ಬೇಗ ಸಮುದ್ರ ಹೇಗ್ ಸಿಕ್ತೀವಿ ಇವ್ರಿಗೆ, ಹೇಗ್ ಹೋಗ್ ಬಂದ್ರು? ಹೌದು ಇದು ಸಮುದ್ರದ ನೀರು, ಅನುಮಾನನೇ ಇಲ್ಲ. ಅಂದ್ರೆ ಅವರಿಬ್ರು ಸಮುದ್ರಕ್ಕೆ ಹೋಗಿ ಭೂತನ ಬಿಟ್ಟು ಬಂದಿದ್ದಾರೆ ಅಂತಾಯ್ತು. ಅಂದ್ಮೇಲೆ ಇವರಿಬ್ರು ಮನುಷ್ಯರಲ್ಲ. ಏನು ಯೋಚನೆ ಮಾಡ್ಬೇಡಿ, ಇದ್ರೆ ನಮಗ್ ಕಂಪ್ನಿ ಆಗ್ತೀರಾ, ಸತ್ರೆ ಅವ್ರ ಕಂಪ್ನಿ ಆಗ್ತೀರಾ. ಲಲ್ತಾಂಬ ಅವ್ರೆ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ ಡಾಕ್ಟರ್ ಹೋದ್ಮೇಲೆ ಇನ್ಮೇಲೆ ಸಮಾಧಾನ. ನಮ್ ಡಾಕ್ಟರ್ ಹೋಗಿದ್ದೆ ಹೋಗಿದ್ದು ಲಲ್ತಾ, ಸೌಟ್ ತಗೊಂಡ್ಬಂದ್ ಹೇಗೆ ಅಂತ ಹೇಳ್ಕೊಡ್ಲಾ. ಅವರು ಕೆಲ್ಸ ಮುಗಿಸ್ಕೊಂಡ್ ಬರ್ತಿದ್ದಾರೆ. ಯಾರು? ಅವ್ರ ಕೈಗೆ ನೀವು ಸಿಕ್ಕಾಕೋಬಾರ್ದು, ನಡೀರಿ ನಡೀರಿ ಬಚ್ಚಿಟ್ಕೊಳ್ಳಿ. ಆ ಕಡೆ ಎಲ್ಲಿ ಹೋಗ್ತಿದ್ದೀರಾ, ಅವ್ರ ಕೈಗೆ ಸಿಕ್ಕಾಕೊಬಿಡ್ತೀರ ಅಷ್ಟೇ, ಬನ್ನಿ ಕಟ್ಟ ನಿನ್ನ ಬಚ್ಚಿಟ್ಕೊಳ್ಳಿ. Ha ha ha!
ನಮಗೆ ಹಸಿವಾಗ್ತಾ ಇದೆ. ರಕ್ತ, ಹಸಿ ರಕ್ತ, ಹಸಿವಾಗ್ತಾ ಇದೆ. ರಕ್ತ, ಬಿಸಿ ರಕ್ತ. ರಕ್ತ ರಕ್ತ ಅಂದ್ರೆ ಎಲ್ಲಿಂದ ತಂದ್ಕೊಡೋದು? ನಿನ್ನೆ ತಾನೆ ಬ್ಲಡ್ ಬ್ಯಾಂಕ್ ಇಂದ 10 ಬಾಟ್ಲು ರಕ್ತ ತಂದಿದ್ದಾಯ್ತು. ಅದನ್ನ ಕಟ್ ಪೂರ್ತಿ ಕುಡಿದ್ರಲ್ಲ. ರಕ್ತ ಬೇಕು ಅಂದ್ರೆ ಎಲ್ಲಿಂದ ರಕ್ತ ತಂದ್ಕೊಡೋದು? ಅದೆಲ್ಲ ಅಂತಿಲ್ಲ, ಹಸಿವಾಗ್ತಾ ಇದೆ. ಹಸಿ ರಕ್ತ, ಬಿಸಿ ರಕ್ತ. ಸೆಂಟ್ರಲ್ ಗವರ್ಮೆಂಟ್ ರಕ್ತ ರುಚಿ ಜಾಸ್ತಿ. ಬಾರು, ನೀವಿಬ್ರು ಇಲ್ಲ ಇರಿ, ನಾ ಹೋಗಿ ನೋಡ್ಕೊಂಡ್ ಬರ್ತೀವಿ. ಮೇಡಮ್, ನಿಮ್ಮೊಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ, ತೊಳಿಲಿ ಸೈನ್ ಮಾಡಿ. ಪೆನ್ನು? ನಾನು ಪೆನ್ ಇಡಲ್ಲ ಮೇಡಮ್. ಪೋಸ್ಟ್ ಮ್ಯಾನ್ ಆಗಿ ಪೆನ್ ಇಡಲ್ವೇನ್ರಿ? ನಿಮ್ ತರ ಸೈನ್ ಮಾಡಲು ಪೆನ್ ತಗೊಂಡವ್ರು ವಾಪಸ್ ಕೊಡಲ್ಲ, ಅದಕ್ಕೆ ನಾ ಪೆನ್ ಇಡಲ್ಲ. ಆಯ್ತಾಯ್ತು ಲಲಿತಾ, ಆಯ್ತಕ್ಕ. ತಗೊಂಬರಷ್ಟಲ್ಲಿ ಹೀಗ್ ಮಾಡಿದಾರಲ್ಲ, ಈಗ ಏನ್ ಮಾಡೋದು? ಅಣ್ಣ ಅಣ್ಣ ಅಣ್ಣ, ನಿಲ್ಲಿರ್ಬೇಡ, ನೋಡ್ಕೊಟ್ಟು ಹೋಗ್ತೀನಿ. 11 ದಿನ ಆದ್ಮೇಲೆ ಹೋಗ್ತೀನಿ. ಅಲ್ಲಿವರೆಗೂ ನನಕ್ಕೆ ದಿನಕ್ಕೆ 10 ಮಾತ್ರ ಅಕ್ಕಿತ. ಭರ್ಜರಿ ಬೇಟೆ ಆಯ್ತಲ್ಲ, ಹುಣಸೆ ಮರ ಹತ್ತಿ ಆರಾಮಾಗಿ ಮಲ್ಕೋಣ. ಬಾರೋ ಅಯ್ಯೋ ಅಭಯ್ ಅವ್ರೇ, ಇವ್ರು ಹೇಗ್ ರಕ್ತ ಹೀರ್ತಾರೆ ಅನ್ನೋದನ್ನ ನಿಮ್ ಕಣ್ಣಾರೆ ನೀವೇ ನೋಡಿದ್ರಲ್ಲ. ಹೆಣ ನೀನೇ ಮಾಡೋದು? ಮೇಡಮ್, ಏನ್ ಮಾಡೋಕ್ಕಾಗುತ್ತೆ? ಬನ್ನಿ, ನಾವೇ ತಗೊಂಡೋಗಿ ದಫನ್ ಮಾಡ್ಬಿಡಲ್ಲ. ಅಂಕಲ್, ಬ್ಲಡ್ ಪ್ರೆಷರ್ ವ್ಯಾನ್ ಹೇಳ. ಅಯ್ಯೋ, ಈ ಮನೇಲಿ ಏನೇನೋ ವಿಚಿತ್ರ ನಡೀತಿದ್ದೀವಪ್ಪ. ಮತ್ತು ಇಲ್ಲಿಂದ ಜನ ಖಾಲಿ ಮಾಡ್ಬೇಕು. ಅಪ್ಪ ಬನ್ನಿ, ಈ ಹೆಣನ ಸಾಕ್ತಣ. ನರ್ಸಮ್ಮ, ನನ್ನ ಹೆಣ ಅಂದ್ರೆ ನಿನ್ನೆ ಹೆಣ ಮಾಡಿ ಮಾಡಿಸ್ ಮಗೆ ಅನಿಸ್ತೀನಿ. ಅಕ್ಕ, ದೆವ್ವಗಳಿಗೆ ರಕ್ತ ಅಂದ್ರೆ ಯಾಕೆ ಅಷ್ಟೊಂದಿಷ್ಟ? ಅದ್ ಹಾಗೆ ಲಲಿತಾ, ಮನುಷ್ಯರು ರಕ್ತ ಅಂದ್ರೆ ದೆವ್ವಗಳಿಗೆ ದ್ರಾಕ್ಷಿ ಜ್ಯೂಸ್ ಇದ್ದ ಹಾಗೆ. ಮತ್ತೆ ಇವ್ರೆಲ್ಲರೂ ರಕ್ತನ ಹೀರಿ ಸಾಯಿಸ್ತಾ ಇದಾರಲ್ವಾ, ನನ್ಗೆ ಯಾಕೋ ಇದು ಸ್ವಲ್ಪ ಸರಿ ಅನ್ನಿಸ್ತಿಲ್ಲ. ಇವತ್ತು ಗೋವಿಂದ, ನಾಳೆ ಸಿಲ್ಲಿ, ಅಯ್ಯೋ ನಾನ್ ಮಾತ್ರ ರಕ್ತಕಾರಿ ಸಾಯಲ್ಲ, ನಾನು ಮೊದ್ಲು ಜಾಗ ಖಾಲಿ ಮಾಡ್ತೀನಿ. ಅಯ್ಯೋ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ. ಯಾಕ ಅಭಯ್ ಅವ್ರೆ, ನೀವು ಹೆದ್ರಕೊಂಡು ಹೊರಟ್ಬಿಟ್ರ, ಒಂದೆರಡು ದಿನ ನಮ್ಮ ಮನೇಲಿ ಇದ್ದು ಹೋಗಿ, ನಮ್ಗೂ ಸಮಾಧಾನ ಆಗುತ್ತೆ. ಅಯ್ಯೋ, ದೆವ್ವ ಇರೋ ಮನೇಲಿ ನಾನು ಇರಬಾರ್ದು. ನಾನು ದೆವ್ವ ಆಗ್ಬಿಡ್ತೀನಿ. ನಿಮಗೂ ನಿಮ್ ಮನೆಗೂ ತಗೊಳ್ಳಿ ದೊಡ್ಡ ನಮಸ್ಕಾರ. ನಿಮ್ನ ಅಕ್ಕನ ಅಕ್ಕ, ನೀವತ್ತು ಈ ವೇಷದಲ್ಲಿ ಸೇಮ್ ದೆವ್ವ ತಲೆ ಕಾಣಿಸ್ತಾ ಇದೀರಾ. ಸುಮ್ನೆ ಇರೋ ಅಭಯನ ಹೆದರ್ಸೋದಕ್ಕೆ ಸಹಾಯ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಲೇ ಗೋವಿಂದ, ಉಡಾರ್ರೆ. ಹಲೋ ಡಾಕ್ಟರ್ ವಿಠಲ್, ವೆರಿ ಫೇಮಸ್ ಇನ್ ಸರ್ಜರಿ ಇನ್ ಭರ್ಜರಿ. ಕಮ್ ಆನ್, ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂಡ್ ಶೋ ಮಿ ಯುವರ್ ಲಾಂಗ್ ಟೈಮ್. ನಾನ್ ಪ್ರವೀಣ್ ಮಾತಾಡ್ತಾ ಇರೋದು. ಪ್ರವೀಣ? ಯಾವ ಪ್ರವೀಣ ಗೊತ್ತಾಗ್ಲಿವಲ್ಲ. ಅಭಯ್ ಫ್ರೆಂಡ್. ಅಭಯ್ ಫ್ರೆಂಡಾ? ಓಹ್, ಅಭಯ್ ಈಗ ತಾನೇ ಹೊರಟ್ರು. ಅದನ್ನೇ ಹೇಳ್ಬೇಕು ಅಂತಿದ್ದೆ. ಅಭಯ್ ಕಡೆಗೂ ಹೊಟ್ಟೆ ಹೋದ. ಏನ್ ಹಾಗಂದ್ರೆ? ಅದ್ ಯಾವ್ದು ಆಸ್ತಿ ವಿಷಯಕ್ಕೆ 3 ದಿನದ ಹಿಂದೆನೆ ಅವನ್ ಕೊಲೆ ಆಯ್ತು. ಏನಾಯ್ತು?
ಆಗ್ಲೇ ಸತ್ತು ಮೂರು ದಿನ ಆಯ್ತಂತೆ. ಅಭಯ್ ಸತ್ತು ದಮಯಂತಿಗೆ ಗೊತ್ತು. ಇದು ಒಳ್ಳೆ ದೇವನ ಕಾಟ ಆಯ್ತಲ್ಲಪ್ಪ. ಕರಿಯ ನೀನಿರ್ಬೇಡ, ಹೊರಟೋಗು. ನಿನಗೆ ಜೊತೆ ತಾನ್ಬೇಕು. ಈ ಮನೆಯಿಂದ ಒಬ್ಬರನ್ನ ನಾನು ಕಳಿಸ್ಕೊಡ್ತೀನಿ. ಆಮೇಲೆ ಈ ಮನೇಲಿ ಏಳೆಂಟು ಜನ ಇದ್ದಾರೆ, ನಿಮ್ಗೆ ಯಾರು ಬೇಕು ಅಂತೀಯ ನಾನು ಅವ್ರನ್ನೇ ಕಳಿಸ್ಕೊಡ್ತೀನಿ. ಕಥಾಲೇಖಕಿ ಶ್ರೀಲತಾ ಬೇಕಾ? ಅಥವಾ ಸಮಾಜ ಸೇವಕಿ ಲಲಿತಾಂಬ ಬೇಕಾ? ಇನ್ನು ವಿಠಲ ರಂಗ, ಓಹೋ ಅವ್ರ ಮೇಲೆ ನಿನ್ ಕಣ್ಣು ಬಿದ್ದು ಬಿಟ್ಟಿದ್ಯಾ? ನನಗೆ ಒಂದು ವಾರ ಟೈಮ್ ಕೊಡು, ನೀನಿರೋ ಸ್ಮಶಾನಕ್ಕೆ ಅವ್ರನ್ನ ಕಳ್ಸ್ಕೊಟ್ಬಿಡ್ತೀನಿ. ಏನೆಲ್ಲ ಇಲ್ಲಿ ನಾನು ಊರ್ಗೋದೆ ಅಂತ ಯಾರು ಹೇಳಿದವ್ರು? ನೀವೇ ಅವಾಗ್ಲೇ ಬ್ಯಾಗ್ ತಗೊಂಡು ಹೋದ್ರಿ. ನಾನ ಚಚ ಅದು ನಾನಲ್ಲ, ಅದು ಬೇರೆ ಯಾರೋ ಇರಬೇಕು. ಲಲಿತಾಂಬ, ವಿಠಲ್ರಾವ್, ರಂಗ, ಎನ್ ಎಂ ಎಲ್, ಸಿಲ್ಲಿ, ವಿಶಾಲು, ನಿಮ್ಮಲ್ಲಿ ಯಾರ್ದೋ ಒಬ್ಬರದು ಹಣೆ ಬರಹ ಸರಿ ಇಲ್ಲ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಡಾಕ್ಟ್ರೆ, ಬಹಳ ಕಷ್ಟಪಟ್ಟು ಈ ಮಂತ್ರವಾದಿಗಳನ್ನ ಕರ್ಕೊಂಡು ಬಂದಿದ್ದೀನಿ. ಇವರು ಕೊಳ್ಳೇಗಾಲದಲ್ಲಿ ಬಹಳ ಫೇಮಸ್. ಹೌದು, ನೀವಿನ ಮೇಲೆ ಯಾವುದೇ ಭೂತ ಪಿಶಾಚಿ ಮೋಹಿನಿಗೆ ಹೆದರೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವರೆಲ್ಲ ನಮ್ಮ ಫ್ರೆಂಡ್ಸ್. ಹೌದು, ಇಲ್ಲಿ ನೋಡಿ, ಈ ಯಂತ್ರಗಳಿಗೆ ದೆವ್ವ ಭೂತ ಪೀಡೆ ಪಿಶಾಚಿಗಳನ್ನ ನಿಗ್ರಹಿಸೋ ಶಕ್ತಿ ಇದೆ. ಈ ಯಂತ್ರಗಳನ್ನ ನೀವೆಲ್ಲರೂ ನಿಮ್ಮ ನಿಮ್ಮ ಕುತ್ತಿಗೆಯಲ್ಲಿ ಕಟ್ಕೊಂಡ್ರೆ ಯಾವ ತೊಂದರೆನೂ ಬರೋದಿಲ್ವಾ? ಇಲ್ಲ, ಯಾವ ತೊಂದರೆನೂ ಬರೋದಿಲ್ಲ. ತಗೊಳ್ಳಿ, ಕುಡಿ, ಎಲ್ಲರೂ ಕಟ್ಕೊಳ್ಳಿ. ಯಾರಿದು ಮಂತ್ರವಾದಿಗಳ ತರ ಕಾಣಿಸ್ತಾ ಇದಾರಲ್ಲ? ತರ ಏನು ಮಂತ್ರವಾದಿಗಳೇ, ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಒಂದು ಯಂತ್ರ ಕೊಡ್ತಾರೆ, ಕೊಳ್ಳಿ ಕಟ್ಕೊಳ್ಳಿ. ಇಲ್ಲ ಇಲ್ಲ, ನಾನು ಯಾವ ಯಂತ್ರನು ಕಟ್ಟಿಸ್ಕೊಳಲ್ಲ. ತಮ್ಮಡಪ್ಪನವ್ರೆ, ಅವ್ನು ಯಾಕೆ ಕಣ್ಣು ಓಡೋಗಿದ್ದು? ಬಹುಶಃ ಅವನು ಈಗಾಗ್ಲೇ ಸತ್ತೋಗಿರ್ಬೋದು ಅನ್ಸುತ್ತೆ. ನಿಮಗೂ ಅನುಮಾನ ಇದೆಯಾ? ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ಎಲ್ಲಿವರೆಗೂ ನಿಮ್ಮ ಕೈಯಲ್ಲಿ ಈ ಯಂತ್ರ ಇರುತ್ತೋ ಅಲ್ಲಿವರೆಗೂ ಯಾವುದೇ ಭೂತ ಪಿಶಾಚಿ ಪೀಡೆ ದೆವ್ವ ಮೋಹಿನಿ ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಸದಾ ನಿಮ್ಮ ಕೈಯಲ್ಲಿ ಬೆಂಕಿ ಪೊಟ್ನಾನೋ, ಮೇಣದ ಬತ್ತಿನೋ, ಅಥವಾ ಉರಿಯೋ ದೀಪನೋ ಇಟ್ಕೊಳ್ಳಿ. ಯಾಕೆ? ಯಾಕೆಂದ್ರೆ ಬೆಂಕಿ ಕಂಡ್ರೆ ಭೂತ ದೆವ್ವಗಳಿಗೆ ಭಯ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಉಪ್ಪಿಟ್ಟು ಕೇಸರಿ ಭಾತ್. ಇವತ್ತು ಅಮಾವಾಸ್ಯೆ, ಉಪ್ಪಿಟ್ಟು ಕೇಸರಿ ಭಾತ್ ಎಲ್ಲ ಏನು ಬೇಡ. ಸಿಗಲ್ವಾ? ಈಗ ಸಿಗುತ್ತೆ ನೋಡಿ. ಏನಿರುತ್ತೆ
ಸಿಗಲ್ವ ರಕ್ತ ಪೋಸ್ಟ್ ಮ್ಯಾನ್ ರಕ್ತ ಹಲೋ ನಾವು ಸಮಾಜ ಜೀವಕಿ ಲಲಿತಮ್ಮ ಅವ್ರ ಮನೆಯಿಂದ ಮಾತಾಡ್ತಾ ಇರೋದು ನಮ್ಮ ಮನೇಲಿ ದೆವ್ವ ಬಂದು ಸೇರ್ಕೊಂಡು ಪೋಸ್ಟ್ ಮ್ಯಾನ್ ಸಾಯಿಸ್ಬಿಟ್ಟಿದೆ ಬೇಗ ಬನ್ನಿ ಪ್ಲೀಸ್ ವಿಶಾಲ ಬನ್ನಿ ಬನ್ನಿ ಪೊಲೀಸ್ನವ್ರೆ ಎಲ್ಲಿ ಎಲ್ಲಿ ಹೆಣ ಬಿದ್ದಿರೋದು ಕಣ್ ಕಾಣಿಸ್ತಿಲ್ವಾ ನಿಮ್ಗೆ ಇಲ್ಲೇ ಬಿದ್ದಿದ್ಯಲ್ಲ ಹೆಣ ನಿಮ್ಮಲ್ಲೇ ಯಾರೋ ಒಬ್ರು ಯಾಕೆ ಅವನ ಕೊಂದಿರಬಾರ್ದು ಇಲ್ಲ ಪೊಲೀಸರೇ ನಮ್ಮ ಮನೆಯಲ್ಲಿ ಅಭಯ ಅಂತ ಒಂದು ದೆವ್ವ ಸೇರ್ಕೊಂಡ್ಬಿಟ್ಟಿದೆ ಅದು ಇವನ ಕೊಂದಿತ್ತು ಆ ದೆವ್ವ ಮೇಲಿದೆ ಹೋಗೋ ಕರ್ಕೊಂಡ್ ಬರೋ ನನ್ ಕೈಲಾಗಲ್ಲಪ್ಪ ನನ್ ಕೈಲಾಗಲ್ಲ ವಿಶಾಲ್ ಅವ್ರೇ ನೀವಾದ್ರೂ ಹೋಗ್ರಿ ಸ್ವಲ್ಪ ಧೈರ್ಯ ಜಾಸ್ತಿ ನಿಮ್ಗೆ ಅಯ್ಯೋ ಏನೆಲ್ಲ ಗುಂಪಿಲ್ಲಿ ನೋಡಿ ನೋಡಿ ಇವನೇ ಅಭಯ ಇವನೇ ಇವನ್ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಹೀರಿ ಕೊಲೆ ಮಾಡಿರೋದು ಬೇಕಾದ್ರೆ ಬಾಯಿ ನೋಡಿ ರಕ್ತ ಇದೆ ರಕ್ತನ ಎಲ್ರಿ ಇದೆ ರಕ್ತ ಏನೆಲ್ಲರೂ ಸರ್ ನಾಟಕ ಆಡ್ತಿದ್ದೀರಾ ಹಾಗಾದ್ರೆ ಯಾರು ನಾಟಕ ಆಡ್ತಿದ್ದಾರೆ ಇಲ್ಲಿ ಏನಪ್ಪ ನಿನ್ ಕಾಟ ನಾನ್ ಹೇಳ್ತೀನಿ ಅವನ್ ಸತ್ತು ಇಲ್ಲ ನಾನು ದೆವ್ವಾನೂ ಅಲ್ಲ ಏನೋ ಇದೆಲ್ಲ ಯಾಕೋ ಹೀಗ್ ಮಾಡ್ದೆ ನೀ ನನಗೆ ಹೆದರ್ಸ್ಬೇಕು ಅಂತ ಪ್ಲಾನ್ ಹಾಕ್ದೆ ಅದಕ್ಕೆ ನಾನು ಈ ನಾಟಕ ಆಡಿದ್ದು ಪ್ಲಾನ್ ಹಾಕಿದಂತ ನಿಮಗೆ ಹೇಗೆ ಗೊತ್ತಾಯ್ತು ಅದನ್ನ ನಾನ್ ಹೇಳ್ದೆ ಅಯ್ಯೋ ನಿಮಗೆ ಹೇಗ್ರಿ ಗೊತ್ತಾಯ್ತು ಅವತ್ತೊಂದಿನ ಈ ಉಪ್ಪು ನೀರನ್ನ ತಗೊಂಡೋಗ್ ಕೊಟ್ರೆ ಎಂತ ಬುದ್ಧಿವಂತನೋ ಇದು ಸಮುದ್ರದ ನೀರು ಅಂತ ಒಪ್ಕೊಳ್ಳೇಬೇಕು ವಿಠಲ ನೀ ನನ್ನ ಹೆದರ್ಸ್ತೀನಿ ಅಂತ ಪ್ಲಾನ್ ಹಾಕದ್ಮೇಲೆ ನಾನ್ ನಿನ್ನ ಸುಮ್ನೆ ಬಿಡ್ತೀನ ಆಯ್ತಾಯ್ತು ಈ ನಾಟಕನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಇವತ್ತೇ ಒಂದು ರಾಜಿ ಮಾಡ್ಕೊಳ್ಳಿ ನೀ ಇನ್ಮೇಲಿಂದ ನೀವ್ ಇವ್ರನ್ನ ಹೆದರ್ಸಕ್ ಹೋಗ್ಬೇಡಿ ನೀವು ಅಷ್ಟೇ ನಮ್ಮ ಯಾರನ್ನೋ ಹೆದರ್ಸ್ಬೇಡಿ ಪೊಲೀಸ್ನವ್ರೆ ನಮ್ಮಿಂದ ನಿಮಗ್ ತುಂಬಾ ತೊಂದ್ರೆ ಆಯ್ತು ಇದೆಲ್ಲ ನಾಟಕ ಅಂತ ಗೊತ್ತಾಯ್ತಲ್ಲ ದಯವಿಟ್ಟು ಸ್ಟೇಷನ್ ಹೊರಡಿ ಅವನು ಪೊಲೀಸ್ ಸ್ಟೇಷನ್ ಹೋಗಕ್ ಆಗಲ್ಲ ಅವನು ನನ್ನ ಫ್ರೆಂಡ್ ಕೃಷ್ಣ ನಿಜವಾದ ಪೊಲೀಸ್ ಅಲ್ಲ ಅದು ನಮ್ ಮನೆಗ್ ಬಂದು ಎಲ್ಲಾರ್ಗೂ ಯಂತ್ರ ಕೊಟ್ಟೋದ್ನಲ್ಲ ತಂಬಡಪ್ಪ ಅವ್ನ್ ಸತ್ತು 6 ವರ್ಷ ಆಗಿದೆಯಂತೆ.